ಕರ್ ಜೋಳ ಅವರು ಇವತ್ತು ಶಿವಾಜಿ ನಮ್ಮವನೆ ಅಂತ ಒಂದು ಅದೇ ತರದ ದಾಟಿಲ್ ಉತ್ತರ ಕೊಟ್ಟಿದ್ದಾರೆ ಹೌದು ಅದು ಶಿವಾಜಿ ಅದು 8ನೇ ತಲೆಮಾರಿನ ಪೂರ್ವದಲ್ಲಿ ಶಿವಾಜಿ ಗದಗ ಜಿಲ್ಲೆ ಅವರು ನಂತರ ಅಲ್ಲಿ ಬೇರೆ ರಾಜ್ಯಕ್ಕೆ ಹೋಗಿರತಕ್ಕಂತ ಶಿವಾಜಿ ಅಂತಲ್ಲ ಅವರು 8ನೇ ತಲೆಮಾರಿನವರು ಗದಗ ಜಿಲ್ಲೆಯಲ್ಲಿ ಇದ್ದರು ಅವರು ಪೂರ್ವಜರು ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಒಂದು ಅವಿವೇಕತನದ ಹೇಳಿಕೆಗಳನ್ನು ಕೊಡ್ತಾರೆ ಅಂದ್ರೆ ಇದು ಉದ್ದಟತನದ ಭಾಷೆನೇ ಅಂತ ಹೇಳಬೇಕಾಗುತ್ತೆ ಬೆಳಗಾವಿ ನಿಪ್ಪಾಣಿ ಕಾರವಾರು ಕರ್ನಾಟಕದ ಅವಿಭಾಜ್ಯ ಅಂಗ ಈಗಾಗಲೇ ಬೆಳಗಾವಿಯಲ್ಲಿ ಒಂದು ಸುವರ್ಣಸೌಧವನ್ನು ಕಟ್ಟಿದ್ದೀವಿ ಪ್ರತಿ ವರ್ಷ ಅಧಿವೇಶನ ಕೂಡಿತಾ ಇದೆ ರಾಜ್ಯದ ನಮ್ಮ ರಾಜ್ಯದ ಎರಡನೇ ರಾಜಧಾನಿ ಅಂತ ಹೇಳಿ ನಾವೆಲ್ಲರೂ ಕೂಡ ಅದನ್ನು ಘೋಷಣೆಯನ್ನು ಕೂಡ ಮಾಡಿದೆ ಈಗಾಗಲೇ ಅನೇಕ ವರದಿಗಳನ್ನು ನೋಡಿದಾಗ ಅದು ಕರ್ನಾಟಕದ ಅನ್ನುವಂತ ತೀರ್ಪು ಕೂಡ ಆಯಿತು ಇದು ಚರ್ಚೆ ಮಾಡತಕ್ಕಂತ ಪ್ರಶ್ನೆ ಇಲ್ಲ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ಏನಾಗಿದೆ ಅಂದ್ರೆ ಮೂರು ಪಕ್ಷಗಳು ಕೂಡಿ ಒಂದು ಸರ್ಕಾರ ರಚನೆ ಮಾಡಿದ್ರು ಅದೊಂದು ಧಾರಾವಾಹಿ ಬರ್ತಿತ್ತು ಟಿವಿಯಲ್ಲಿ ಮನೆ ಒಂದು ಮೂರು ಬಾಗಿಲು ಆ ಧಾರಾವಾಹಿಯಲ್ಲಿ ಏನು ನಾವು ನೋಡ್ತಾ ಇದ್ದೀವಿ ಅಲ್ಲಿ ಸರ್ಕಾರದ ಪರಿಸ್ಥಿತಿ ಕೂಡ ಅದೇ ಆಗಿದೆ ಎತ್ತು ಎರಿಗೆ ಎಳೆದ್ರೆ ಕೋಣ ಕೆರಿಗೆ ಇಳಿತಾ ಇತ್ತು ಹೀಗಾಗಿ ಅವರಿಗೆ ಸ್ಥಿರತೆ ಕಾಣ್ತಾ ಇಲ್ಲ ಅಸ್ಥಿರ ಉಂಟಾದಾಗ ಇಂಥ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳಿಲಿಕ್ಕೆ ಸರ್ಕಾರ ಸಂಪೂರ್ಣವಾಗಿ ಅಲ್ಲಿ ಫೇಲ್ ಆಗಿದೆ ಈ ಕೋವಿಡ್ ಸಂದರ್ಭದಲ್ಲಿಯೂ ಕೂಡ ಯಾವುದೇ ಥರದ ಜನಪರವಾದ ಕಾರ್ಯಗಳು ಮಾಡದೇ ಇದ್ದರೆ ಜನ ಇವತ್ತು ಅವ್ರನ್ನ ದೂರ್ತಾ ಇದ್ದಾರೆ ದ್ವೇಷಿಸ್ತಾ ಇದ್ದಾರೆ ಟೀಕೆ ಮಾಡ್ತಾ ಇದ್ದಾರೆ ಆ ಟೀಕೆ ಮಾಡ್ತಕ್ಕಂಥ ಜನರ ದೃಷ್ಟಿಯನ್ನು ಬೇರೆ ಕಡೆ ಸೆಳಿಬೇಕು ಅಂತೇಳಿ ಇಂಥ ವಿವಾದಾತ್ಮಕಗಳನ್ನು ಹೇಳಿಕೆಯನ್ನು ಕೊಡ್ತಾರೆ ಇದನ್ನು ನಾನು ಕಠೋರವಾಗಿ ಖಂಡಿಸ್ತೇನೆ ಲೋಕಸಭಾ ಚುನಾವಣೆಗೆ ಅಭ್ಯರ್ಥಿಯ ಬಗ್ಗೆ ಏನಾಯ್ತು ಬೆಳಗಾವಿ ಇವರ ಅಂಗಡಿಯವರ ಇನ್ನೂ ಚುನಾವಣೆ ಘೋಷಣೆ ಆದಮೇಲೆ ಅದರ ಪ್ರಕ್ರಿಯೆ ಶುರುವಾಗುತ್ತೆ ಅದು ಲೋಕಸಭೆ ಸ್ಥಾನ ಇರೋದ್ರಿಂದ ರಾಜ್ಯದಿಂದ ಕೆಲವೊಂದು ಹೆಸರುಗಳನ್ನು ಕಳಿಸುವಂತ ಒಂದು ಪ್ರಕ್ರಿಯೆ ಮಾಡ್ತಾರೆ ಕೊನೆಯದಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅದಕ್ಕೆ ತೀರ್ಮಾನ ಅರವಿಂದ್ ಪಾಟೀಲ್ ಬಗ್ಗೆ ತಮ್ಮ ಒಲವಿದೆ ಇವತ್ತು ಸ್ವಲ್ಪ ಅಲ್ಲಿ ಲೋಕಲ್ ಬಿಜೆಪಿ ಅದರ ಬಗ್ಗೆ ಅಸಮಾಧಾನ ಕೇಳಿ ಬಂದಿದೆ ನೋಡಿ ಏನಾಗುತ್ತೆ ಅಲ್ಲಿ ಭಾರತೀಯ ಜನತಾ ಪಕ್ಷ ಗೆಲ್ಲಬೇಕು ಅಂತಂದ್ರೆ ನಾವು ಬೇರೆ ಬೇರೆ ಅಭ್ಯರ್ಥಿಗಳನ್ನು ತಗೊಂಡಾಗ ಮಾತ್ರ ಒಂದು ಶಕ್ತಿಯಾಗಿ ಹೊರಗೆ ಹೋಗ್ಲಿಕ್ಕೆ ಸಾಧ್ಯ ಅರವಿಂದ್ ಪಾಟೀಲ್ರು ನಮ್ಮ ಪಕ್ಷಕ್ಕೆ ಬರ್ತೀವಿ ಅಂತ ಹೇಳಿ ನಮ್ಮ ಜೊತೆಗೆ ಚರ್ಚೆ ಮಾಡಿದ್ರು ಬರೋದಾದರೆ ಬನ್ನಿ ಅಂತಲೂ ಹೇಳಿದರು ಆಮೇಲೆ ಅವ್ರಿಗೆ ಅಭ್ಯರ್ಥಿ ಮಾಡಬೇಕು ಬಿಡಬೇಕು ಅಂತ ತೀರ್ಮಾನ ನಮ್ಮ ಪಕ್ಷ ವರಿಷ್ಠರಲ್ಲಿ ಮಾಡ್ತಾರೆ ಅದು ಬರ್ತಕ್ಕಂಥವ್ರಿಗೆ ಅದನ್ನು ವಿರೋಧ ಮಾಡ್ತಕ್ಕಂಥ ಸರಿಯಲ್ಲ ಯಾಕಂತಂದರೆ ಒಂದು ಪಕ್ಷ ದೊಡ್ಡದಾಗಬೇಕಾದ್ರೆ ಬೇರೆ ಕಡೆಯಿಂದ ಜನ ಮತ್ತು ಮತದಾರರು ಬಂದಾಗಲೇ ಪಕ್ಷ ದೊಡ್ಡದು ಬೆಳಿಲಿಕ್ಕೆ ಸಾಧ್ಯ ಆಗ್ತದೆ ಅದರಿಂದ ಅವ್ರ ಪಕ್ಷಕ್ಕೆ ಬರೋದಾದರೆ ನಾವು ಎಲ್ಲರೂ ಕೂಡ ತಗೋತೀವಿ ಮುಂದೆ ಅದಕ್ಕೆ ಅಭ್ಯರ್ಥಿನ ಯಾರು ಮಾಡಬೇಕು ಅಂತ ತೀರ್ಮಾನ ಪಕ್ಷ ತೀರ್ಮಾನ ಮಾಡೋದು ಸರ್ಕಾರ